ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪೊಲಿಟಿಸೈಸೇಷನ್ ಯಾವಾಗ ಶುರುವಾಯಿತು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಬಹುಶಃ ಒಂದು ಪ್ರಿಸಿಡೆಂಟ್ ಆಗಬಹುದಾಗಿತ್ತು. ಸುಪ್ರೀಂ ಕೋರ್ಟ್ 1985 ಅಲ್ಲಿ ಕೊಟ್ಟಂತ ಒಂದು ತೀರ್ಪು, ಶಾಬಾನೋ ಕೇಸ್ನಲ್ಲಿ ವಿಚ್ಛೇದಿತ ಮಹಿಳೆ, ಐದು ಮಕ್ಕಳಿದ್ದಂತ ಮಹಿಳೆ, ಇಂದೋರ್ನ ಮಹಿಳೆ, ಅವರಿಗೆ ಸುಪ್ರೀಂ ಕೋರ್ಟ್ ಅಲಿಮುನಿ ಕೊಡಿಸ್ತು, ಏನೋ ವಿವಾಹ ವಿಚ್ಛೇದನ ಆದಮೇಲೆ. ದಟ್ ವಾಸ್ ಯುನೋ ಶಾಟ್ ಡೌನ್ ಬೈ ಎ ಪಾರ್ಲಿಮೆಂಟ್ ರೂಲಿಂಗ್, ಅದು ದಟ್ ವಾಸ್ ದಿ ಪೊಲಿಟಿಕಲ್ ಟರ್ನ್ ಟು ದಿ ಇವೆಂಟ್ಸ್. ಪಡಕೆ ನೋಡಿ, ಇದರೊಳಗೆ ಎರಡು ವಿಚಾರಗಳಿದ್ದಾವೆ. ಮೊದಲನೇದು ಅಂದ್ರೆ ಆರ್ಟಿಕಲ್ 25 ಏನು ಅಂದ್ರೆ, ಎಲ್ಲಾ ಧರ್ಮದವರಿಗೂ ತಮ್ಮ ಪ್ರಾಕ್ಟೀಸ್ ಪ್ರೊಫೆಸ್ ಅಂಡ್ ಪ್ರೊಪಗೇಟ್ ರಿಲಿಜನ್ ಅಂತ ಏನನ್ನುತ್ತಲ್ಲ, ಆ ಆರ್ಟಿಕಲ್ ಶುರು ಆಗೋದೇನೆ ಸಬ್ಜೆಕ್ಟ್ ಟು ದಿ ಅದರ್ ಪ್ರಾವಿಷನ್ಸ್ ಆಫ್ ದಿಸ್ ಪಾರ್ಟ್ ಅಂತ ಶುರು ಆಗುತ್ತೆ. ಅಂದ್ರೆ ಅದು ಅಬ್ಸಲ್ಯೂಟ್ ರೈಟ್ ಅಲ್ಲ, ನಾವೆಲ್ಲರೂ ತಿಳ್ಕೋಬೇಕು. ಇದು ಇಟ್ ರಿಲೇಟ್ಸ್ ಟು ಆರ್ಟಿಕಲ್ 44 ಅಲ್ಲ, ಹೇಳ್ತೀನಿ ಕೇಳಿ. ಆರ್ಟಿಕಲ್ 44 ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆದ್ರೆ ಅದು ಆ ಪಾರ್ಟ್ ಅಲ್ಲಿ ಇಲ್ಲ. ಆರ್ಟಿಕಲ್ 14 ಏನಿದೆಯಲ್ಲ, ಸಮಾನತೆ ಅನ್ನೋದೇನಿದೆಯಲ್ಲ, ಅದು ಓವರ್ ರೈಟ್ಸ್ ಎವ್ರಿಥಿಂಗ್. ಸಮಾನತೆ ಅನ್ನೋ ಒಂದು ಮೂಲ ಆಧಾರ ಸ್ತಂಭ ಸಂವಿಧಾನದ ಏನಿದೆಯಲ್ಲ, ಇಟ್ ಓವರ್ ರೈಟ್ಸ್ ಎವ್ರಿಥಿಂಗ್. ಅಂಡ್ ರಿಲಿಜನ್ ಅನ್ನ ಪ್ರಾಕ್ಟೀಸ್ ಮಾಡೋದು, ಅದರ ಆಚರಣೆ ಮಾಡೋದು ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿಸ್ ಕ್ಲಾಸ್ ಆಫ್ ಈಕ್ವಾಲಿಟಿ, ಆರ್ಟಿಕಲ್ 14. ಇದು ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಇದರೊಳಗೆ ವಿಚಾರಗಳೇನು ಬರುತ್ತೆ, ಇನ್ಹೆರಿಟೆನ್ಸ್, ಪಾಲಿಗಮಿ, ಟ್ರಿಪಲ್ ತಲಾಕ್, ಈ ಥರದ್ದೆಲ್ಲ ವಿಚಾರಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅನ್ನೋದು ಯಾರೇ ಒಬ್ಬ ರೀಸನಬಲ್ ಮ್ಯಾನ್ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಅದನ್ನ ಕಮ್ಯುನಿಟಿಯವರು ಎಷ್ಟು ಏನೇ ಅಂದ್ಕೊಂಡ್ರು, ಇವತ್ತಿಗೆ ಸರಿಯಾಗಿರುವಂತಹ ನಿಯಮಗಳು ಅಲ್ಲ. 7ನೇ ಶತಮಾನದ ಅರೇಬಿಯಾಗೆ ಸರಿಯಾಗಿರುವಂತಹ ನಿಯಮ ಆಗಿದ್ದಿರಬಹುದು, ಆದ್ರೆ ಇವತ್ತು ಭಾರತಕ್ಕೆ ಅದು ಅಲ್ಲ. ಇವತ್ತೊಂದು ಮಾಡರ್ನ್ ಸೈಂಟಿಫಿಕ್ ಪ್ರೋಗ್ರೆಸಿವ್ ಸೊಸೈಟಿ ನಾವು ಆಗ್ಬೇಕು ಅಂತಂದ್ರೆ ಈ ತರದನ್ನ ನಾವು ಇಟ್ಕೊಳ್ಲಿಕ್ಕೆ ಆಗಲ್ಲ. 7ನೇ ಶತಮಾನದ ಅರೇಬಿಯಾ ಅಂತ ಹೇಳಿದ್ರೆ ಇವತ್ತು ಕೂಡ ಅನೇಕ ಅರೇಬಿಕ್ ಕಂಟ್ರಿಗಳಲ್ಲಿ, ಏನೋ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ತಲಾಕ್ ಇಸ್ ನಾಟ್ ಅಲೌಡ್. ಮಾಡರ್ನ್ ವರ್ಲ್ಡ್ ನಲ್ಲಿ ಅದೆಲ್ಲ ಅಪ್ಲಿಕೇಶನ್ ಮಾಡಂಗಿಲ್ಲ ಅಂತ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಏನಾಗುತ್ತೆ ಸರ್, ಒಬ್ಬ ಗಂಡಸು ಮತ್ತೆ ಒಬ್ಬ ಹೆಂಗಸು ಇಬ್ರು ಒಟ್ಟಿಗೆ ಬರ್ತಾರೆ, ಆಮೇಲೆ ವಿತೌಟ್ ತಲಾಕ್ ಕೂಡ ಅವ್ರು ಟಾಟಾ ಬೈ ಬೈ ಹೇಳ್ಕೊಟ್ ಹೋಗ್ತಾರೆ. ಎಲ್ಲಿ ಮ್ಯಾರೇಜ್ ಇದೆ ನೋಡಿ, ಮ್ಯಾರೇಜ್ ಇಲ್ಲದೆ ರಿಲೇಶನ್ಶಿಪ್ ನಲ್ಲಿ ಒಂದು ತಲಾಕ್ ಕೂಡ ಕೊಡಂಗಿಲ್ಲ. ಅವನು ಬಂದು ಬೇಡ ಅಂತ ಹೇಳಿದ್ರೆ ಟಾಟಾ ಬೈ ಬೈ ಹೇಳ್ಕೊಂಡು ಹೋಗ್ತಾನೆ, ಅಲಿಮೋನಿ ಇಲ್ಲ. That is an arrangement that they have made. When you can accept... When two members... Wait. When two of them can come into that kind of contract and separate, I'm saying why can't two Muslim, one Muslim lady and a Muslim man come under this contract and separate? ವುಮನ್ ಅಂಡ್ ಟೂ, ಒನ್ ಮುಸ್ಲಿಂ ವುಮನ್ ಅಂಡ್ ಮುಸ್ಲಿಂ ಮ್ಯಾನ್ ಕ್ಯಾನ್ ಸೆಪರೇಟ್ ಅಂತ. ಅದು ಅದು ಕೇವಲ ಒಂದ್ ನಿಮಿಷ ಅದು ಗಂಡಸರ ಪಕ್ಷಪಾತಿಯಾಗಿದೆ. ಇಲ್ಲ, ನೀವು ಡಿಟಿ ನೋಡಿದಲ್ಲ, ಒಂದ್ ವಿಷಯ ತಲಾಕ್ ಜೊ ಹೇ ಅಲ್ಲಾ ಕೆ ಆಂಖೋ ಮೇ ಸಬ್ಸೆ ಹೇಟ್ಫುಲ್ ಚೀಜ್ ಹೈ, ಸಬ್ಸೆ ಹೇಟ್ಫುಲ್. ತಲಾಕ್ ಕರ್ನೆ ಕಿ ಕಿಸಿ ಕೋ ಬಿಜ್ ವೋ ನಹೀ ಹೈ, ಹೈ ಕಿ ನಹೀ ಬೋಲೋ. ಅಂದ್ರೆ ನೀವು ತಲಾಕ್ ಕೊಡ್ತೀರಲ್ರಿ, ದ ಮೋಸ್ಟ್ ಡೀಟೇಲ್ ಆಗಿ ನೋಡಿ, ಹೇಳಿ ಒಬ್ಬೊಬ್ರೆ ಮಾತಾಡಿ, ಹೇಳಿ ಡೀಟೇಲ್ ನೋಡಿ, ಡೀಟೇಲ್ ನೋಡಿ ಅಂದ್ರಲ್ಲ ಡೀಟೇಲ್. ಇವ್ರು ಹೇಳ್ದಂಗೆ ತಲಾಕ್ 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 ಅಂತ ಕೂಡ್ಲೆ ಅವರಿಬ್ರು ಸೆಪರೇಟ್ ಆಗಂಗೆ ಚಾನ್ಸ್ ಇಲ್ಲ. ಕೇಳಿ ಇವ್ರು ಹೇಳ್ದಂಗೆ ಹಾಗಾಗೋದಿಲ್ಲ. ವಾಟ್ಸ್ಆಪ್ಲ್ಲಿ ತಲಾಕ್ ಕಳಿಸ್ಬಿಟ್ಟು ಉದಾಹರಣೆ, ತಲಾಕ್ ಬಂದು ಪ್ರೊನೌನ್ಸ್ ಮಾಡಿದ್ಮೇಲೆ 3 consecutive ಪೀರಿಯಡ್ ಟೈಮ್ಸ್ ಪಾಸ್ ಆಗಬೇಕು, ಅದರೊಳಗೆ ಅವರಿಬ್ರು ಸೇರ್ಕೊಂಡ್ರೆ ಆ ತಲಾಕ್ ವಾಯ್ಡ್, ಅದು ಅಕ್ಸೆಪ್ಟೆಡ್ ಆಗಿಲ್ಲ. ಒಬ್ಬ ಗಂಡಸು ಯಾಕೆ ಕೊಡ್ಬೇಕು ಯಾಕೆ ಕೊಡಬಾರ್ದು, ಅದೊಂದು
discipline then is there. Why are Muslim women fighting against it? Where, sir? Where are... ನೀವು ಅದೇ ರೀತಿ ನೋಡಿದ್ರೆ ಈಗ ಮದ್ಯಪಾನ ಮದ್ಯಪಾನ ಹೇಳ್ತೀನಿ ಈಗ ಏನಿದ್ರಲ್ಲ ನೀವೆಲ್ಲ ಅನ್ನಲ್ಲ ನೀವೇನಿದೆ ಅನ್ಯಾಯ ಆಗ್ತೀರಿ ಈ ಅನ್ಯಾಯದ ಮಾತು ಬರ್ತಾ ಇದೆ ನಾನೇ ಒಂದ್ನಿಮಿಷ ಅನ್ಯಾಯದ ಮಾತು ಬರ್ತಾ ಇದೆ ಅಲ್ಲಿ ಈ ಅನ್ಯಾಯ ಮದ್ಯಪಾನ ಏನಕ್ಕೆ ಇದಕ್ಕಿಂತ ಜಾಸ್ತಿ ಇರುವಂತ ಅಲ್ಲಿ ಅನ್ಯಾಯ ಆಗ್ತಿಲ್ಲ ದೋಷನ ಆಗ್ತಿರಲ್ಲ ನೀವು ಕೇಳಿ ಅಲ್ಲ ಒಂದ್ನಿಮಿಷ ಒಂದ್ನಿಮಿಷ ಅಲ್ಲ ಒಂದ್ನಿಮಿಷ ಈಕ್ವಾಲಿಟಿ ಬಂದಾಗ ನೀವು ಹೇಳಿರೋದು ಲಿಂಗ ಸಮಾನತೆ ಯಾವುದೇ ಧರ್ಮದಲ್ಲಿ ಬೇಕು ಕರೆಕ್ಟ್ ಲಿಂಗ ಸಮಾನತೆ ಅನ್ನುವಂತಹ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಗಳು ಖಂಡಿತವಾಗಲೂ ಅದನ್ನ ಯಾರು ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಅದನ್ನ ಜಾರಿ ಮಾಡೋದಕ್ಕೂ ಒಂದು ರೀತಿ ಇದೆ ಪ್ರೋಗ್ರೆಸಿವ್ ಆಗಿ ಅದನ್ನ ಎಲ್ಲಾ ಕಮ್ಯುನಿಟಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಚರ್ಚೆ ಮಾಡಿ ಮಾಡಬೇಕು ಚರ್ಚೆಗೆ ಬರಲ್ಲ ಅಂದ್ರೆ ವಿಚ್ಛೇದನದ ವಿಚಾರ ವಿಚ್ಛೇದನದ ವಿಚಾರ ವಿಚ್ಛೇದನದ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ ನಾನು ಟ್ರಿಪಲ್ ತಲಾಖ್ಗೆ ಪರವಾಗಿ ಮಾತಾಡ್ತಾ ಇಲ್ಲ ಆದರೆ ಒಂದು ಅಂಕಿಅಂಶಗಳ ಸರ್ವೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ವಿಚ್ಛೇದನಗಳ ಸಂಖ್ಯೆ ಹಿಂದೂಗಳಲ್ಲಿ ಮುಸಲ್ಮಾನರಿಗಿಂತಲೂ ಜಾಸ್ತಿ ಇದೆ ಇಟ್ ಇಸ್ ಅ ಫ್ಯಾಕ್ಟ್ ಯಾಕಂದ್ರೆ ಏನಾದ್ರೂ ಸಮಸ್ಯೆಗಳಿದ್ರು ತೊಂದರೆಗಳಿದ್ರು ಗಂಡ ಆದವನು ಅವರೇಳುವಾಗೆ ಯಾವುದೇ ಅನಾಹುತ ಆಗಬೇಕು ಒಂದು ವಿಷಯ ಏನು ಎಲ್ಲಾ ಧರ್ಮಗಳು ಮೇಲ್ ಡಾಮಿನೇಟೆಡ್ ಇವೆ ಎಲ್ಲೆಲ್ಲಿ ಮೇಲ್ ಡಾಮಿನೇಷನ್ ಇದೆ ಅಲ್ಲಿ ಈ ಪ್ರಾಬ್ಲಮ್ ಇದೆ ಹಿಂದೂ ಧರ್ಮನೂ ಹಿಂದೆ ಇತ್ತು ಮುಸ್ಲಿಂ ಧರ್ಮನೂ ಹಿಂದೆ ಇತ್ತು ಬದಲಾವಣೆ ಬೇಕು ಅಂತಿದ್ರೆ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಯಾರಂತೆ ಆಮೇಲೆ ವಿಚಾರಣೆ ಸಮಾಜ ಬಹಳ ಸುಸಂಸ್ಕೃತವಾದ ಎಲ್ಲ ಹಕ್ಕುಗಳಿರುವಂತಹ ಸಮಾಜ ಅಂತ ಹೇಳೋ ಸ್ಥಿತಿ ನಾವಿಲ್ಲ ಹಾಗಾಗಿ ನೀವು ಹೇಳದ್ದು ಬಹಳ ಅದು ಆಕ್ಚುಲಿ ಆ ಹಕ್ಕುಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆ ಮದುವೆ ಹೇಮಂತ್ ಭೂಪತಿಯವರು ಹೇಳಿದ್ದನ್ನ ಕಾಂಟೆಸ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಟ್ರಿಪಲ್ ತಲಾಖ್ ಅಲ್ಲಿ ತುಂಬಾ ಈಸಿಯಾಗಿ ವಿಚ್ಛೇದನ ಕೊಡಬಹುದು ಅಂತ ಇದ್ರೂ ಕೂಡ ಅಲ್ಲಿ ತಲಾಖ್ಗಳು ಕಮ್ಮಿ ಆಗ್ತಾ ಇದೆ ಅಂತ ಭೂಪತಿ ಅವರ ಆಯ್ದು ನ್ಯಾಯಾಲಯದ ವ್ಯವಸ್ಥೆಯಿಂದ ವಿಚ್ಛೇದನ ಆಗೋರ್ದು ನಿಮ್ದು ಸ್ಟಾಟಿಸ್ಟಿಕ್ ಸಿಗುತ್ತೆ ಮುಲ್ಲಾಗಳ ಹತ್ರ ಹೋಗಿ ವಿಚ್ಛೇದನ ಆಗೋರ್ದು ಸಿಗೋದಿಲ್ಲ ಆಮೇಲೆ ಇನ್ನೊಂದು ಖಾಜಿ ನ್ಯಾಯ ಅಂತಿದೆ ನಮ್ಗೆ ಗೊತ್ತು ಇವತ್ತಿನ ದುಷ್ಟ ಕೆಲವೊಂದು ಜಡ್ಜ್ಗಳು ನೀಚರು ದುಡ್ಡು ತಗೊಂಡು ಬೇಲ್ ಕೊಡ್ತಾರೆ ಇಂತಹ ಕೋರ್ಟ್ಗಳಲ್ಲಿ ರವಿಕೃಷ್ಣ ರೆಡ್ಡಿ ಅವರ ಅಭಿಪ್ರಾಯ ಕೋರ್ಟಿನ ಬಗ್ಗೆ ಮಾತಾಡೋದು ಕೋರ್ಟಿನ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟಿನ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ವಿ ಕೆನಾಟ್ ಆಟ್ರಿಬ್ಯೂಟ್ ನೋಟಿಸ್ ಆದ್ರೆ ಆದ್ರೆ ಪೂಜಾರಿಗಳ ಹತ್ರ ಹೋಗಿ ಮುಲ್ಲಾಗಳ ಹತ್ರ ಹೋಗಿ ಫಾದರ್ಗಳ ಹತ್ರ ಹೋಗಿ ನಾವು ನ್ಯಾಯ ಪಡ್ಕೊಳ್ತೀವಿ ಅಂದ್ರೆ ಅವ್ರು ಎಷ್ಟು ನ್ಯೂಟ್ರಲ್ ಆಗಿದ್ದಾರೆ ಅವರನ್ನ ಆ ವ್ಯವಸ್ಥೆ
ವ್ಯವಸ್ಥೆಯಿಂದ ತೆಗೆದು ನ್ಯೂಟ್ರಲ್ ಆಗಿರುವಂತಹ ಒಂದು ನ್ಯಾಯಾಲಯದ ವ್ಯವಸ್ಥೆಗೆ ಒಳಪಡಿಸಬೇಕು. ಆಗ ಮಾತ್ರ ಒಂದು ನ್ಯಾಯ ಸಿಗುತ್ತೆ. ಹಾಗಿದ್ದಾಗ ನಮಗೆ ಒಂದು ಕಾಮನ್ ಸಿವಿಲ್ ಕೋಡ್ ಬೇಕು. ವೆಂಕಯ್ಯ ನಾಯ್ಡು ಅವರು ಕಾಮನ್ ಸಿವಿಲ್ ಕೋಡ್ ಬೇರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇರೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ. ಏನು ಅವಕಾಶ ಕೊಟ್ಟರೆ ನಾನು ಹೇಳಿ ಹೇಳಿ ನೋಡಿ, ಕಾಮನ್ ಸಿವಿಲ್ ಕೋಡ್ಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ಗೂ ವ್ಯತ್ಯಾಸ ಏನು ಅಂತಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಎಲ್ರಿಗೂ ಸಮಾನವಾದ ಒಂದೇ ಒಂದು ದೇಶ ಒಂದು ಕಾನೂನು ಒಂದು ಕಾನೂನು, ಅದು ಆಫ್ ಕೋರ್ಸ್ ಇದು ಹ್ಯಾಶ್ ಟ್ಯಾಗ್ ಎಲ್ಲ ಬರ್ತಿದೆ. ಆದ್ರೆ ಕಾಮನ್ ಸಿವಿಲ್ ಕೋಡ್ ಇಸ್ ದಿ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಆಲ್ ರಿಲಿಜನ್. ಯಾರು ಯಾರು ಹಿಂದೂಗಳಿದಾರೋ ಅವರಲ್ಲಿ ಏನು ವೈಯಕ್ತಿಕವಾದ ಕಾನೂನುಗಳಿದೆ ಅದು ನಡೀತಾ ಇರುತ್ತೆ. ಮುಸಲ್ಮಾನರಲ್ಲೂ ಕೂಡ ಲೀಸ್ಟ್ ಕಾಮನ್, ಎಲ್ಲವೂ ಕಾಮನ್ ಅಲ್ಲ. ಈಗ ಬೇಸಿಕ್ ಟೆನೆಂಟ್ಸ್ ಇದೆ, ಐದ್ ಸತಿ ನಮಾಜ್ ಮಾಡಬೇಕು, ಅಲ್ಲಾನ್ ಒಪ್ಕೋಬೇಕು, ಪೈಗಂಬರನ್ ಒಪ್ಕೋಬೇಕು, ಇದೆಲ್ಲ ಏನು ಚೇಂಜ್ ಆಗಲ್ಲ ಕೇಳಿ. ಆದ್ರೆ ಅಲ್ಲಿ ದ ಡಿಸಿಷನ್ ಇಸ್ ಮೇಡ್ ಬೈ ದಿ ಕಮ್ಯುನಿಟಿ. ಹಿಂದೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲೂ ಕೂಡ ಅದು ಯಾವುದಕ್ಕೂ ಧಕ್ಕೆ ಬರೋದಿಲ್ಲ. ಟರ್ಮಿನಾಲಜಿ ಅದು, ಕಾಮನ್ ಸಿವಿಲ್ ಕೋಡ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಟರ್ಮಿನಾಲಜಿ. ಕಾಮನ್ ಟರ್ಮಿನಾಲಜಿ ಕೋಡ್ ಅಲ್ಲಿ ದ ಡಿಸಿಷನ್ ಆಫ್ ಚೇಂಜಿಂಗ್ ದೋಸ್ ಕಾಮನ್ ಲಾಸ್ ವಿಲ್ ರಿಮೇನ್ ವಿತ್ ದಿ ಕಮ್ಯುನಿಟಿ, ನಾಟ್ ವಿತ್ ದ ಸ್ಟೇಟ್. ಪ್ರಾಕ್ಟೀಸ್ ಗಳ ಬಗ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಟಚ್ ಮಾಡಿದ್ರೆ, ದೇವಸ್ಥಾನ ಪೂಜೆ ಮಾಡೋದ್ರ ಬಗ್ಗೆ ಟಚ್ ಮಾಡೋದಿಲ್ಲ. This is not just uniform civil code. ಇಲ್ಲಿ ಪ್ರಶ್ನೆ ನಾವು ಸೆಕ್ಯುಲರ್ ಅಂತ ಕೂಡ ಬರ್ತಾ ಇದೆ. ದಿಸ್ ಇಸ್ ಸೆಕ್ಯುಲರಿಸಮ್ ವರ್ಸಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ ಕಾಮನ್ ಸಿವಿಲ್ ಕೋಡ್ ಬರ್ತಾ ಇದೆ. ಯಾವ ತರ ಸೆಕ್ಯುಲರ್ ಕಂಟ್ರಿ ನಾವು ಅಂತ ಆಯ್ತಾ. ನಾವು ಸೆಕ್ಯುಲರ್ ಅಂದ್ರೆ ನೀವು ಹೇಳ್ದಂಗೆ ಎಲ್ಲರಿಗೂ ಯೂನಿಫಾರ್ಮ್ ಒಂದು ಸಮಾನ ಸೆಕ್ಯುಲರ್ ಅಲ್ಲ ಅಂತ ನೀವು ಹೇಳ್ತಿದ್ರಿ. ಇಲ್ಲಿ ಕೆಲವೊಂದು ಸೆಕ್ಯುಲರ್ ಆಗಿದೆ, ಇಲ್ಲಿ ಕೆಲವೊಂದು ಪ್ರೋಗ್ರೆಸ್ ಕಾಣಿಸ್ತಾ ಸೆಕ್ಯುಲರ್ ಅಲ್ಲಿ ದಯವಿಟ್ಟು ಹಂಗಾಗೋದ್ ಬೇಡ. ಸೆಕ್ಯುಲರ್ ಅಲ್ಲಿ ಚರ್ಚ್ ಯಾವಾಗ ಎಲ್ಲವನ್ನೂ ನಡೆಸುವಂತಾಗಿರಲಿಲ್ಲವತ್ತು ಅದನ್ನ ಪಕ್ಕಕ್ಕೆ ಜರುಗಿಸುವಂತದ್ದು ಮಾತ್ರ ಸೆಕ್ಯುಲರ್. ಭಾರತದಲ್ಲಿ ವೈಶಿಷ್ಟ್ಯತೆಗಳು ವೈವಿಧ್ಯತೆಗಳ ಮಧ್ಯನೂ ಕೂಡ ನಮ್ಮಲ್ಲಿ ಒಂದಿಷ್ಟು ಸಮಾನತೆ ಇರಬೇಕು ಅಂತ ಅನ್ನೋದಕ್ಕೆ ಇದೇನ್ ಕಾಮನ್ ಸಿವಿಲ್ ಕೋಡ್ ಅಂತ ಬರ್ತಾ ಇದೆ. ವಿ ಕ್ಯಾನ್ ಟೇಕ್ ಪ್ರೈಡ್ ಇನ್ ದ ಫ್ಯಾಕ್ಟ್ ದಟ್ ಇಂಡಿಯಾ ಇದೆ ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರಿಸಮ್ ಅನ್ನೋದು ಬಹಳ ಮಿಸ್ಯೂಸ್ ಆಗಿರ್ಬೋದು, ಅಬ್ಯೂಸ್ ಆಗಿರ್ಬೋದು. ಅಂದ್ರೆ ಭಾರತದಲ್ಲಿ ಕೂಡ ಯಾವುದೇ ಧರ್ಮ ಭೂಪತಿಯಾಗಿರಿ ನಡಿಬಾರ್ದು. ಭೂಪತಿ ಅವರು ಸಲಹೆ ಎಲ್ಲ ಹೇಳ್ತಾರೆ ಇಂಡಿಯಾ ಸ್ಟಿಲ್ ನಾಟ್ ಎ ಸೆಕ್ಯುಲರ್ ಕಂಟ್ರಿ ಅಂತ ತಾವು ಹೇಳಿದ್ರೆ ಸೆಕ್ಯುಲರ್ ಕಂಟ್ರಿ ಸೆಕ್ಯುಲರ್ ಕಂಟ್ರಿ ಅಲ್ಲ ಅಂತ ಕರ್ನಾಟಕ ಐಎಎಸ್ ಆಫೀಸರ್ ಬೇಕು ಅಂತ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಇಸ್ಲಾಮ್ ಕನ್ವರ್ಟ್ ಆಗಿ ಒಂದು ವಿರಾಮ ಒಂದು ಬ್ರೇಕ್.